ನವರಾತ್ರಿಯ 8ನೇ ದಿನದಂದು ಮಹಾಗೌರಿಯ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ಯಾವ ಬಣ್ಣ ಹಾಕೋಬೇಕು ಮತ್ತು ಪೂಜೆ ಯಾವ ರೀತಿ, ಇವತ್ತು ಕೇಳಬೇಕಾದ ಕಥೆಯನ್ನು ಇವತ್ತು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ದುರ್ಗಾಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ. ನವರಾತ್ರಿಯ 8ನೇ ದಿನವೊಂದು ವರ್ಷದ ಅತ್ಯಂತ ಮಂಗಳಕರ ಸಮಯ ಅಂತ ಹೇಳಲಾಗುತ್ತದೆ. 8ನೇ ದಿನದಂದು ಮಾತೆ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿ ಎಂದರೆ ನ್ಯಾಯಯುತ ಮತ್ತು ಪ್ರಕಾಶಮಾನ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಶಿವನ ಪ್ರೀತಿಯನ್ನು ಗೆಲ್ಲಲು ಪಾರ್ವತೀ ದೇವಿಯು ತೀವ್ರ ತಪಸ್ಸು ಮಾಡಿದಳು ಎಂದು ಕೂಡ ನಂಬಲಾಗಿದೆ. ಅವಳ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಸ್ವೀಕರಿಸಿದನು ಮತ್ತು ಅವಳನ್ನು ಮದುವೆಯಾದನು. ಆದಾಗ್ಯೂ ತೀವ್ರವಾದ ತಪಸ್ಸು ಅವಳನ್ನು ಕತ್ತಲೆಯಾಗಿಸಿತು. ಆದ್ದರಿಂದ ಪಾರ್ವತೀ ದೇವಿಯು ಬ್ರಹ್ಮದೇವನ ಬಳಿಗೆ ಹೋಗಿ ತನ್ನ ಸುಂದರ ಮೈಬಣ್ಣವನ್ನು ಮರಳಿ ಕೇಳಿದಳು. ಬ್ರಹ್ಮನವಳಿಗೆ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸನ್ನು ಸಂಹರಿಸಿ ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೇಳಿದನು. ಅವಳು ಸ್ನಾನ ಮಾಡಿದ ನಂತರ ಅವಳು ಮಾತೆ ಮಹಾಗೌರಿಯಾಗಿ ಹೊರಹೊಮ್ಮಿದಳು ಅಂತ ಹೇಳಲಾಗುತ್ತದೆ. ಇನ್ನು ಅಷ್ಟಮಿ ಅಥವಾ ನವರಾತ್ರಿ 8ನೇ ದಿನವೊಂದು ಅತ್ಯಂತ ಮಂಗಳಕರ ದಿನ, ಅಂದರೆ ಮಹಾಗೌರಿಯ ಮಾತೆಯನ್ನು ಪೂಜಿಸುವುದು ಶುಭ ಅಂತ ಹೇಳ್ತಾರೆ. ಯಾಕಂದರೆ ಇದು ಈ ದೇವಿಯ ಶುದ್ಧತೆ, ಪರಿಶುದ್ಧತೆ ಮತ್ತು ಶಾಂತಿಯ ಸಂಕೇತ ಅಂತ ಕರೀತಾರೆ. ಇದು 9 ರೂಪಗಳಲ್ಲಿ ಪೂಜಿಸ್ತೀವಿ, ಅದರಲ್ಲಿ ಇದು 8ನೆಯದು. ಈ ದಿನದ ಬಣ್ಣ ಗುಲಾಬಿ ಬಣ್ಣ. ಇದರಿಂದ ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಪ್ರಾರ್ಥಿಸಿದರೆ ಬೇಗ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳ್ತಾರೆ. ತಾಯಿ ಮಹಾಗೌರಿಯ ವಯಸ್ಸು ಯಾವಾಗಲೂ 16 ಆಗಿರುತ್ತೆ ಅಂತ ಹೇಳ್ತಾರೆ. ಗೌರಿಯು ಗಿರಿಗಳ ಪುತ್ರಿ. ಅವಳು ಎತ್ತಿನ ಮೇಲೆ ಕುಳಿತಿರುತ್ತಾಳೆ. ಆಕೆಗೆ 4 ಕೈಗಳು, ಒಂದು ಕೈಯಲ್ಲಿ ಡಮರು ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಶ್ವೇತ ವಸ್ತ್ರಧಾರಿಣಿಯಾಗಿರುವ ಗೌರಿ ದೇವಿಯ ಮುಖವು ಶಾಂತ ಸ್ವಭಾವವಾಗಿರುತ್ತದೆ. ಚಂದ್ರನ ತೇಜಸ್ಸು ಆಕೆಯ ಮುಖದಲ್ಲಿ ಲಾಸ್ಯವಾಡುತ್ತಿರುತ್ತೆ, ಅಂದರೆ ತೇಜಸ್ಸರಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಮತ್ತು ಆಕೆ ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಿರುತ್ತಾಳೆ ಅಂತ ಹೇಳ್ತಾರೆ. ಇದು ಶಿವನನ್ನು ವರೆಸಿದ್ದು ಒಂದು ಕಥೆ. ಆದರೆ ಇನ್ನೊಂದು ಕಥೆ ಪ್ರಕಾರ ತಾಯಿ ಮಹಾಗೌರಿಯು ತಪಸ್ಸು ಮಾಡುವಾಗ ಒಂದು ಹಸಿದಿದ್ದ ಸಿಂಹ ಅವರ ಆಹಾರ ಅರಿಸ್ಕೊಂಡು ಗೌರಿ ದೇವಿಯ ಬಳಿ ಬರುತ್ತೆ. ಆದರೆ ಆಕೆ ತಪಸ್ಸು ಮಾಡ್ತಾ ಇರೋ ಕಾರಣ ಆ ಸಿಂಹ ಅಲ್ಲೇ ಕಾದಿರುತ್ತೆ. ಆ ಕಾದಿದ್ದು ತುಂಬ ದಿನಗಳಾದರೂ, ತುಂಬ ವರ್ಷಗಳಾದ್ರಿಂದ ಅದು ಬಡಕಲಾಗಿರುತ್ತೆ. ತಾಯಿ ಗೌರಿ ಕಣ್ಣು ಬಿಟ್ಟಾಗ ಬಡಕಲಾಗಿದ್ದ ಸಿಂಹವನ್ನು ಕಂಡು ಮನಸ್ಸು ಕರಗೋಗುತ್ತೆ. ಅಯ್ಯೋ, ನಾನು ತಪಸ್ಸು ಮಾಡುವಾಗ ಈ ಸಿಂಹ ಆಹಾರ ಇಲ್ಲದೆ ಇಲ್ಲೇ ಕುಳಿತಿದೆಯಲ್ಲ ಅಂತ ನೊಂದುಕೊಂಡು ಸಿಂಹವನ್ನು ತಾಯಿ ಗೌರಿ ತನ್ನ ವಾಹನವಾಗಿ ಮಾಡಿಕೊಳ್ಳುತ್ತಾಳೆ. ಹಾಗಾಗಿ ಗೌರಿಗೆ ಸಿಂಹ ಮತ್ತು ಎರಡೂ ಕೂಡ ವಾಹನವಾಗಿರುತ್ತವೆ. ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿರುತ್ತಾರೆ. ರಾಹುವಿನ ಪೀಡೆಯಿಂದ ಆಗುವ ಅಹಿತಕರ ಘಟನೆಗಳು, ಕಾಟಗಳನ್ನು ತಪ್ಪಿಸಿ ತನ್ನ ಭಕ್ತರನ್ನು ಆಕೆ ಆಶೀರ್ವದಿಸುತ್ತಾಳೆ. ಗೌರಿಯ ಆಶೀರ್ವಾದದಿಂದ ಸಂಪತ್ತು, ಆಯುಷ್ಯದ ಜೊತೆಗೆ ಆಧ್ಯಾತ್ಮದ ಲಾಭಗಳು ಕೂಡ ದೊರೆಯುತ್ತದೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ತಾಯಿ ಗೌರಿ ನಿವಾರಿಸಿ ಸ್ಪಷ್ಟ ಚಿತ್ರಣ, ಅಂದರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿ ಯಶಸ್ಸಿನ ಕಡೆಗೆ ದಾರಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ದಿನ ಹೇಳಬೇಕಾದ ಮಂತ್ರ, ಓ ದೇವಿ ಮಹಾಗೌರಿಯೇ ನಮಃ. ಶ್ವೇತ ಋಷಿ ಸಮೃದ್ಧ ಶ್ವೇವೇ ತಾಂಬಾರ್ಧಾರ ಶುಚೇಹ ಮಹಾಗೌರಿ ಶುಭಂ ದಾತ್ಯಾನ್ಮ ಹ ದೇವ ಪ್ರಮೋದಃ. ಮತ್ತು ಮಹಾಗೌರಿಯ ಸ್ತುತಿ, ಯಾದೇವ್ ಸರ್ವಭೂತೇಶ್ ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ಮತ್ತು ಈ ದಿನ ಕೇಳಬೇಕಾದ ಕತೆ, ಶ್ವೇತ ವಸ್ತ್ರದ್ಯಲಂಕಾರೈರ್ ಭೂಷಿತಾಂಚ ಚತುರ್ಭುಜಂ ತ್ರಿಶೂಲಂಡ ಮರುಂಚೈವ ಚರ್ಮ ಕಟ್ವಾಂಗಧಾರಿಣಿಂ ಅಷ್ಟಮ್ಯಂ ಪೂಜಯೇ ದೇವಿಂ ವೃಷಾರೂಢಂ ಪ್ರಯತ್ನತಃ. ರಕ್ತಬೀಜನಂತ ಬಲಿಷ್ಠ ರಾಕ್ಷಸನೇ ಹತನಾದ ವಿಷಯ ತಿಳಿದು ಶುಂಭ ನಿಶುಂಭ ಬಹಳ ಕ್ರೋಧಭರಿತರಾದರು. ತನ್ನ ದೈತ್ಯ ಸ್ವರೂಪದ ಸೇನೆ ಹೇಗೆ ನಾಶವಾಯಿತು ಎಂದುಕೊಂಡು ಕೋಪಗೊಂಡ ನಿಶುಂಭ ತನ್ನ ಬಳಿ ಇದ್ದ ಅತ್ಯಂತ ಪ್ರಮುಖ ರಾಕ್ಷಸ ಸೇನೆಯೊಂದಿಗೆ ದೇವಿಯನ್ನು ಎದುರಿಸಲು ಬರುತ್ತಾನೆ. ಆ ರಾಕ್ಷಸ ಸೇನೆ ದೇವಿಯನ್ನು ಕೊಲ್ಲಲು ಮುಂದಾಗುತ್ತದೆ. ವಿಷಯ ತಿಳಿದ ಶುಂಭ ಕೂಡ
ತನ್ನ ಸೇನೆಯೊಂದಿಗೆ ಬಂದು ಸಪ್ತ ಮಾತೃಕಿಯರೊಡನೆ ಯುದ್ಧಕ್ಕಿಳಿದು ದೇವಿಯನ್ನು ತಾನೇ ಕೊಲ್ಲುವುದಾಗಿ ಘೋಷಿಸುತ್ತಾನೆ. ಆಗ ದೇವಿ ಶುಂಭ ಮತ್ತು ನಿಶುಂಭರ ನಡುವೆ ಘೋರ ಯುದ್ಧವೇ ಪ್ರಾರಂಭವಾಗುತ್ತದೆ. ನಡುವೆ ನಿಶುಂಭನು ಖಡ್ಗ ಮತ್ತಿತರ ಆಯುಧಗಳಿಂದ ಸಿಂಹದ ಮೇಲೆ ಇರಗುತ್ತಾನೆ. ಆಗ ದೇವಿಯು ಆತನ ಖಡ್ಗವನ್ನು ತುಂಡರಿಸುತ್ತಾಳೆ. ಕೂಡಲೇ ಆತ ತನ್ನ ಶಕ್ತಿಯಾಯುಧವನ್ನು ದೇವಿಯೆಡೆಗೆ ಎಸೆಯುತ್ತಾನೆ. ಅದನ್ನು ದೇವಿ ಚಕ್ರಾಯುಧದಿಂದ ಸೀಳಿದಾಗ ಆತ ವಿವಿಧ ಅಸ್ತ್ರಗಳ ಮೂಲಕ ದಾಳಿ ಮುಂದುವರಿಸುತ್ತಾನೆ. ಕೊನೆಗೆ ದುರ್ಗೆಯು ಬಾಣಗಳ ಸುರಿಮಳೆಗೈದು ಆತ ಮೂರ್ಛಿತನಾಗಿ ನೆಲದ ಮೇಲೆ ಬೀಳುವಂತೆ ಮಾಡುತ್ತಾಳೆ. ಸಹೋದರ ಬಿದ್ದುದನ್ನು ಕಂಡ ಶುಂಭ ಸಿಟ್ಟಿನಿಂದ ದೇವಿಯ ಮೇಲೆರಗಿ ಕೊಲ್ಲಲು ಯತ್ನಿಸುತ್ತಾನೆ. ಆಗ ದೇವಿಯು ಶಂಖನಾದ ಮಾಡಿ ತನ್ನ ಧನುಸ್ಸಿನ ಹೆದೆಯನ್ನು ಮೀಟುತ್ತಾಳೆ. ಜೊತೆಗೆ ದೈತ್ಯರನ್ನು ಅಶಕ್ತರನ್ನಾಗಿಸುವಂತೆ ಘಂಟನಾದ ಮಾಡುತ್ತಾಳೆ. ಕಾಳಿಕಾ ದೇವಿಯು ನಿಲ್ಲು ನಿಲ್ಲು ಎಂದು ಗರ್ಜಿಸುತ್ತಾಳೆ. ದೇವಿಯ ಈ ಆರ್ಭಟ ನೋಡಿ ದೇವತೆಗಳು ಆಕೆಯನ್ನು ಪ್ರಶಂಸಿಸುತ್ತಾರೆ. ಶುಂಭನು ದೇವಿಯ ಮೇಲೆ ಬೆಂಕಿ ಚೆಂಡನ್ನು ಎಸೆಯುತ್ತಾನೆ. ಆದರೆ ದೇವಿಯು ಮಹೋಲ್ಕವೆಂಬ ಶಕ್ತಿಯಿಂದ ಅದನ್ನು ತಡೆಯುತ್ತಾಳೆ. ಕೂಡಲೇ ಶುಂಭನನ್ನು ಶೂಲದಿಂದ ಹೊಡೆದುರುಳಿಸುತ್ತಾಳೆ. ಈ ಸನ್ನಿವೇಶದಲ್ಲಿ ಎಚ್ಚರಗೊಂಡ ನಿಶುಂಭ ದೇವಿಯ ಮೇಲೆ, ಕಾಳಿಯ ಮೇಲೆ, ಸಿಂಹದ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾನೆ. ಸಾವಿರ ತೋಳುಗಳಿಂದ ಸಾವಿರ ಚಕ್ರ ಧರಿಸಿ ದೇವಿಯನ್ನು ಮುಚ್ಚಿ ಹಾಕಲು ನೋಡುತ್ತಾನೆ. ಆದರೆ ದೇವಿಯು ತನ್ನ ಬಾಣಗಳಿಂದ ಚಕ್ರಗಳನ್ನು ನಾಶ ಮಾಡಿ ಬಿಡುತ್ತಾಳೆ. ಕೊನೆಯದಾಗಿ ಶೂಲವನ್ನು ಹಿಡಿದು ನುಗ್ಗಿದ ನಿಶುಂಭನನ್ನು ಅದೇ ವೇಗದಲ್ಲಿ ತಡೆದು ದೇವಿಯು ತನ್ನ ತ್ರಿಶೂಲದಿಂದ ಆತನ ಎದೆಗೆ ಇರಿದು ಶಿರಸ್ಸನ್ನು ಕತ್ತರಿಸಿ ಬಿಡುತ್ತಾಳೆ. ಹೀಗೆ ಮಹಾಬಲಶಾಲಿ ರಾಕ್ಷಸ ನಿಶುಂಭನನ್ನು ಸಂಹಾರ ಮಾಡಿದ ದೇವಿ ನಿಶುಂಭಾದುರ್ಗಾ ಎನಿಸಿಕೊಂಡು ಲೋಕಗಳಲ್ಲಿ ಪೂಜನೀಯಳಾದಳು. ಈ ದೇವಿಯ ಆರಾಧನೆಯಿಂದ ನಮ್ಮ ಸಕಲ ಶತ್ರು ಭಾಗಗಳು ನಾಶವಾಗುತ್ತವೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ. ಇದು ಈ ದಿನ ಕೇಳಬೇಕಾದ ಕತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆಯೋ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಕೋಬೋದು. ಜೊತೆಗೆ ಇನ್ನೂ ನಾನು 8 ದಿನದ್ದು ವೀಡಿಯೋಗಳನ್ನೂ, ಇವತ್ತು 8ನೇ ದಿನದ್ದು 7 ದಿನದ್ದು ವೀಡಿಯೋಗಳನ್ನೂ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಜೊತೆಗೆ ನಾಳೆ ನಾನು 9ನೇ ದಿನದ ವೀಡಿಯೋನೂ ಹಾಕ್ತೀನಿ, ಅದನ್ನು ಕೂಡ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನೀವು ದುರ್ಗೆ ಅಥವಾ ಚಾಮುಂಡೇಶ್ವರ ಭಕ್ತರಾಗಿದ್ದರೆ ಓಂ ದುರ್ಗಾಯ ನಮಃ ಅಥವಾ ಓಂ ಚಾಮುಂಡೇಶ್ವರಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.